ಡಾರ್ಕ್ನೆಸ್ ಅವರು ಅಂತವರು ನಮಗೆ ಈಗಿನ ಆಧುನಿಕ ಕಾಲದ ಒಂದು ಅಂಬೇಡ್ಕರ್ ಅಂದ್ಕೊಂಡಿದ್ದೀವಿ ಸರ್. ಅವರು ಅಲೆಮಾರಿಗಳ ಪರ ಹೋರಾಟ ಮಾಡಿಕೊಂಡು ಸಂಘಟನೆ ಕಟ್ಕೊಂಡು ನಮ್ಮನ್ನೆಲ್ಲ ನಮ್ಮ ಧ್ವನಿಯಾಗಿ ಅಲ್ಲಿ ಹೋಗಿ ಮಾತಾಡೋದಕ್ಕೆ ನಮಗೊಬ್ಬರು ಸದಸ್ಯ ಇರಬೇಕಾಗಿದೆ. ನಾವು ಅನ್ಸಿಯೇಬಲ್ ಅನ್ ಅಪ್ರೋಚಬಲ್ ಪೀಪಲ್ಸ್, ನಾವು ಅಲೆಮಾರಿ ಮತ್ತು ಆದಿವಾಸಿ ಜನಗಳು. ನಿಜವಾಗ್ಲೂ ಅಲೆಮಾರಿ ಸಮುದಾಯಗಳಿಗೆ ಹೆಸರು ಮತ್ತು ಉಸಿರನ್ನು ಕೊಟ್ಟಂತಹ ಲೀಡರ್ ಯಾರಾದರೂ ಇದ್ರೆ ಅದು ದ್ವಾರಕಾ ಸಾಹೇಬರು ಅಂತ ನಾನು ಮನಸ್ಫೂರ್ತಿಯಾಗಿ. ನಮ್ಮ ಅಲೆಮಾರಿಗಳು ಎಂದಿಗೂ ಸಹ ಕಾಂಗ್ರೆಸ್ಗೆ ಮೋಸ ಮಾಡಿಲ್ಲ. ಆದ್ದರಿಂದ ಈ ಸತಿ ಕಾಂಗ್ರೆಸ್ ಪಕ್ಷ ಮೋಸ ಮಾಡದಲೇ ನಾವು ಹೇಳಿರ್ತಕ್ಕಂಥ ಮಾನ್ಯ ದ್ವಾರಕಾ ಸಾಹೇಬರಿಗೆ MLC ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ. ಇದು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಅತ್ಯುಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ನಮ್ಮ ಸಮುದಾಯ 2017 ಅಲೆಮಾರಿ ಪಟ್ಟಿಯಿಂದ ಕೈಬಿಟ್ಟಾಗ ಇವರು ರೆಕಮೆಂಡ್ ಮಾಡಿ 2018 ನಮಗೆ ಅಲೆಮಾರಿ ಪಟ್ಟಿಯಲ್ಲಿ ಸೇರ್ಪಡೆ ಆಗೋದಕ್ಕೆ ಒಂದು ಅನುಕೂಲ ಆಯಿತು ಸರ್. ಈಗಿನ ಕಾಲದಲ್ಲಿ ಅವರು ಫೋಟೋ ಇಟ್ಟು ಪೂಜೆ ಮಾಡಬೇಕು ನಮ್ಮ ಅಲೆಮಾರಿಗಳು ಅಂತ ಒಂದು ಮಾನ ಇತ್ತು ಸರ್. ಡಾಕ್ಟರ್ CS ದ್ವಾರಕನಾಥ್ ಈ ಹೆಸರು ಕೇಳಿರದ ರಾಜಕಾರಣಿ, ಪತ್ರಕರ್ತ ಮತ್ತು ಸಾಹಿತಿ ಬಹುಶಃ ಈ ಕರ್ನಾಟಕದಲ್ಲೇ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯಕ್ಕೆ ಹೊಸ ಹೊಳಪು ನೀಡಿದ ಅಹಿಂದ ಕಾನ್ಸೆಪ್ಟ್ ಅನ್ನು ರೂವಾರಿಯಾಗಿ ಅದನ್ನು ಸದೃಢವಾಗಿ ಕಟ್ಟಿದವರು ಇದೇ ದ್ವಾರಕನಾಥ್. ಅಹಿಂದ ಹುಟ್ಟಾಕಿದ್ದು ಅವರು. ದ್ವಾರಕನಾಥ್ ಅಂತ ಒಬ್ಬರು ಅಡ್ವೊಕೇಟ್ ಇದ್ದಾರೆ. ಆ ದ್ವಾರಕನಾಥ್ ಮೂಲಕ ಕೋಲಾರದಲ್ಲಿ ಅಹಿಂದ ಅದು ಮೊದಲನೇ ಉದ್ಘಾಟನೆ ಆದದ್ದು ಅಹಿಂದ ಅಲ್ಲಿ ಕೋಲಾರದಲ್ಲಿ. ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿ, ಪ್ರಬಲ ವಿರೋಧ ಪಕ್ಷವಾಗಿ, ಒಂದು ತಲೆಮಾರನ್ನು ರೂಪಿಸುವಲ್ಲಿ ಅರಿವಿನ ಗುರುವಾಗಿದ್ದ ಪಿ ಲಂಕೇಶ್ ಅವರ ಲಂಕೇಶ್ ಪತ್ರಿಕೆಯಲ್ಲಿ ಸರಿಸುಮಾರು 2 ದಶಕಗಳ ಕಾಲ ಪಳಗಿದ ದ್ವಾರಕನಾಥ್ ಅನೇಕ ಹಗರಣಗಳನ್ನು, ರಾಜಕಾರಣಿಗಳ ಹಲವಾರು ಮುಖವಾಡಗಳನ್ನು ಬಯಲು ಮಾಡಿದ್ದಲ್ಲದೆ NT ರಾಮರಾವ್, ಜಯಲಲಿತಾ, ಡಾಕ್ಟರ್ ರಾಜ್ಕುಮಾರ್ ಅಂತಹ ಘಟಾನುಘಟಿಗಳ ಸಂದರ್ಶನ ಮಾಡಿ ಪತ್ರಿಕೆಗೆ ಹೊಸ ಆಯಾಮವನ್ನು ನೀಡಿದ್ದವರು. 80ರ ದಶಕದಲ್ಲಿ ನಾನಾಗ ಲಾ ಓದ್ತಲೇ ಲಂಕೇಶ್ ಪತ್ರಿಕೆಯಲ್ಲಿ ವರದಿಗಾರನಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಲಂಕೇಶ್ ಅವರು ನಮ್ಮನ್ನು ವರದಿ ಮಾಡಲಿಕ್ಕೆ ಅಂತೇಳ್ಬಿಟ್ಟು, ನನ್ನನ್ನು ಮತ್ತು ಸಿರೂರ್ ರೆಡ್ಡಿ ಅಂತೇಳ್ಬಿಟ್ಟು, ಅವರೀಗ ಅಮೆರಿಕದಲ್ಲಿದ್ದಾರೆ, ನಮ್ಮಿಬ್ಬರನ್ನು ಕೂಡ ರಿಪೋರ್ಟಿಂಗ್ ಕಳಿಸಿದ್ರು. ಕಳಿಸಿದಂತಹ ಸಂದರ್ಭದಲ್ಲಿ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ 1995 ಜನವರಿ ಅಂತ. 2008 ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಮೇಲಂತೂ ದ್ವಾರಕನಾಥ್ ಅವರು ಮಾಡಿರುವ ಸೇವೆ ಅಮೋಘವಾದದ್ದು. ಹೆಸರೇ ಕೇಳಿರದ ಬಹುಶಃ ಇಂಥದ್ದೊಂದು ಸಮುದಾಯ ಈ ನಾಡಿನಲ್ಲಿ ಬದುಕುತ್ತಿದೆ ಎಂದು ಅರಿವೇ ಇಲ್ಲದ ಕಾಲದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಗೆ ತೆರಳಿ ಅವರ ಸೆನ್ಸಸ್ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ಸೇರಿಸಿದ ಶ್ರೇಯಸ್ಸು ಇವರಿಗಿದೆ. ಈ ನೆಲದ ಕಟ್ಟಕಡೆಯ ಜನರೆಂದು ಗುರುತಿಸಲ್ಪಡುವ ಜನಸಮುದಾಯ ವಾಸಿಸುವ ಟೆಂಟು, ಗುಡಾರ, ಗುಡಿಸಲುಗಳಿಗೆ ಇಡೀ ಆಯೋಗವನ್ನೇ ಕೊಂಡೊಯ್ದು ಹೆಸರೇ ಗೊತ್ತಿಲ್ಲದ, ವಿಳಾಸವೇ ಇಲ್ಲದ ಅಸ್ಪೃಶ್ಯ ಅಲೆಮಾರಿ, ಆದಿವಾಸಿ, ಅಲ್ಪಸಂಖ್ಯಾತ, ಹಿಂದುಳಿದವರಿಗೆ ಅಸ್ಮಿತೆ ಕೊಡಿಸಿದವರು. ಇನ್ನೂ ಮುಂದುವರೆದು ಹೇಳಬೇಕೆಂದರೆ, ಇವರ ಅವಧಿಯಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಆಯೋಗವೊಂದು ಅಲೆಮಾರಿಗಳನ್ನು, ಲೈಂಗಿಕ ಅಲ್ಪಸಂಖ್ಯಾತರನ್ನು ಗುರುತಿಸುವುದರೊಂದಿಗೆ ದೇವದಾಸಿಯರ, ವೇಶ್ಯೆಯರ, HIV ಪೀಡಿತರ ಮಕ್ಕಳಿಗೆ ಮೀಸಲಾತಿ ಸೌಲಭ್ಯ ನೀಡಬೇಕೆಂದು ಸರ್ಕಾರಕ್ಕೆ ಶಿಫಾರಸು ನೀಡಿದ್ದು. ಆಯೋಗದ ಅವಧಿ ಮುಗಿದ ನಂತರವೂ ಅಲೆಮಾರಿ, ಆದಿವಾಸಿ ಜನರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದುಕೊಂಡು 120 ಜಾತಿಗಳನ್ನು ಒಂದುಗೂಡಿಸುವ ಸಲುವಾಗಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ಸಂಘಟನೆಯ ಸ್ಥಾಪಕರಾಗಿದ್ದಾರೆ. ಕೋಲಾರದ ಹಿಂದುಳಿದ ರೈತ ಕುಟುಂಬದಲ್ಲಿ ಜನಿಸಿದ CS ದ್ವಾರಕನಾಥ್ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿದರು. ಆನಂತರ BSc, LLB ಸೇರಿದಂತೆ 18ನೇ ಶತಮಾನದ ತತ್ವಪದಕಾರ, ದಾರ್ಶನಿಕ, ಕಾಲಜ್ಞಾನಿ ಕೈವಾರ ತಾತಯ್ಯನವರ ಬಗ್ಗೆ ಸಂಶೋಧನೆಗೆ ಡಾಕ್ಟರೇಟ್ ಇನ್ ಲಿಟರೇಚರ್ ಅಂದರೆ DLit ಅನ್ನು ಹಂಪಿ ವಿಶ್ವವಿದ್ಯಾನಿಲಯದಿಂದ ಪಡೆದುಕೊಂಡಿದ್ದಾರೆ. ಲಂಕೇಶ್ ಪತ್ರಿಕೆಯಲ್ಲಿ ವರದಿಗಳನ್ನು ಬರೆಯುತ್ತಿದ್ದ ಕಾಲದಿಂದ ಹಿಡಿದು ಇಂದಿನವರೆಗೂ ಕರ್ನಾಟಕ ಹೈಕೋರ್ಟ್ ಮತ್ತು ಇತರೆ ಅಧೀನ ನ್ಯಾಯಾಲಯಗಳಲ್ಲಿ ನ್ಯಾಯ, ಸತ್ಯ, ಪ್ರಾಮಾಣಿಕತೆಯ ಪರ ವಾದ ಮಂಡಿಸಿದ್ದಾರೆ. ಅಸಹಾಯಕರ, ದಿಕ್ಕು ದೆಸೆ ಇಲ್ಲದ ದಲಿತ ದಮನಿತರ ಪರವಾಗಿ ಅಸಂಖ್ಯಾತ ಪ್ರಕರಣಗಳಲ್ಲಿ ನಯಾ ಪೈಸ ಪಡೆಯದೆ ವಾದ ಮಂಡನೆ ಮಾಡಿರುವ ಸಹೃದಯ ವಕೀಲ ಇವರು.
ದಲಿತ ಚಳುವಳಿ, ಹಿಂದುಳಿದ ವರ್ಗಗಳ ಚಳುವಳಿ, ಬಂಡಾಯ ಸಾಹಿತ್ಯ ಸಂಘಟನೆ, ಕನ್ನಡ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವ ಇವರು ಮಾನವ ಹಕ್ಕುಗಳ ಹೋರಾಟ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಚಾರಧಾರೆ ಮತ್ತು ಭಾರತೀಯ ಸಂವಿಧಾನ ಕುರಿತಂತೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಭಾಷಣ ಮಾಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲೂ ಕೃಷಿ ಮಾಡಿರುವ ಡಾಕ್ಟರ್ ಸಿಎಸ್ ದ್ವಾರಕನಾಥ್, ಯೋಗಿ ವೇಮನ, ಮಣ್ಣಬಳೆನಾದ, ಗಾಂಧಿ ಮೆಟ್ಟಿದ ನಾಡಿನಲ್ಲಿ, ಅಮೆರಿಕ ಆಮುಖ, ಸಂಕುಲ, ಮೂಕನಾಯಕ, ಗೋಡೆ, ಸಾಕ್ರೆಟಿಸ್ ಕೃತಿಗಳನ್ನು ರಚಿಸಿದ್ದಾರೆ. ಅದಲ್ಲದೆ ಕನ್ನಡದಲ್ಲಿ ಭಾರತ ಸಂವಿಧಾನ ಕೃತಿಯನ್ನು ಸಂಪಾದಿಸಿದ್ದಾರೆ. ಹೀಗೆ ಹತ್ತು ಹಲವು ಸಾಧನೆ ಮಾಡಿ ನಾಡು ನುಡಿ ಜನಸಮುದಾಯಗಳ ಏಳ್ಗೆಗಾಗಿ ದುಡಿದಿರುವ ದ್ವಾರಕನಾಥ್ ಅವರು ಈ ವಿಧಾನ ಪರಿಷತ್ನ ಸದಸ್ಯ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇವರು ಯಾಕೆ ಮೇಲ್ಮನೆಯಲ್ಲಿ ಇರಬೇಕೆಂಬ ಕಾರಣಗಳನ್ನು ತಿಳಿಯೋಣ, ಬನ್ನಿ. ನನ್ನ ಹೆಸರು ಹನುಮಂತಪ್ಪ ಅಂತ. ಅಲೆಮಾರಿ ಬುಡಕಟ್ಟು ಮಹಾಸಭಾ ರಾಜ್ಯಾಧ್ಯಕ್ಷರು ಬೆಂಗಳೂರು. ಈ ಅಲೆಮಾರಿ ಬುಡಕಟ್ಟು ಮಹಾಸಭಾದವರು ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವ್ರನ್ನ MLC ಮಾಡಬೇಕು ಅಂತ ಕಾಂಗ್ರೆಸ್ ಮೇಲೆ ಒತ್ತಡ ತರ್ತಿದ್ದೀರಿ ಅನ್ನೋ ಸುದ್ದಿ ಇದೆ. ಏನು ಯಾವ ಮಾನದಂಡದಲ್ಲಿ ಅವರನ್ನು MLC ಮಾಡಬೇಕು ಅಂತ ನೀವು ಕೇಳ್ತಾ ಇರೋವಂಥದ್ದು, ಏನು ಅರ್ಹತೆ ಇದೆ ಅವ್ರಿಗೆ ಅಂತ? ಖಂಡಿತವಾಗಿಯೂ ಸರ್, ಈ 120 ಜಾತಿಗಳ ಏನು ಅಲೆಮಾರಿ ಬುಡಕಟ್ಟು ಮಹಾಸಭಾ ಇದೆ, ಇದರಲ್ಲಿ ಇರ್ತಕ್ಕಂಥ ಸಮುದಾಯಗಳು ಅತ್ಯಂತ ನಿಷ್ಕೃಷ್ಟವಾಗಿ ಬದುಕ್ತಾ ಇದ್ದಾವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಧ್ವನಿಯನ್ನು ಆಲಿಸ್ಲಿಕ್ಕೆ ಯಾವ ಸರ್ಕಾರಗಳು ಬಂದರೂ ಸಹ ಏನೂ ಆಗಿಲ್ಲ, ಯಾರೂ ನಮ್ಮನ್ನು ಕೇಳ್ತಾನೇ ಇಲ್ಲ. ನಾವು ಅನ್ಸಿಯೇಬಲ್ ಅನ್ ಅಪ್ರೋಚಬಲ್ ಪೀಪಲ್ಸ್, ನಾವು ಅಲೆಮಾರಿ ಮತ್ತು ಆದಿವಾಸಿ ಜನಗಳು. ಈ ಜನಗಳಿಗೆ ಯಾರು ಒಬ್ಬರು ರೆಪ್ರೆಸೆಂಟೇಟಿವ್ ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳಿರೋದ್ರಿಂದ ಅಷ್ಟೊಂದು ಎಮಿನೆಂಟ್ ಆಗಿರೋರು ಮತ್ತು ರಾಜಕೀಯದಲ್ಲಿ ಬಲಾಢ್ಯರಿರೋರು ಯಾರೂ ಇಲ್ಲ ನಮ್ಮ ಸಮುದಾಯಗಳಲ್ಲಿ. ಈಗ ನಾನು ಉದಾಹರಣೆಗೆ ನಾನು ಸುಡುಗಾಡಿಸಿದ್ದ ಸಮುದಾಯದವನು. ಅದೇ ರೀತಿ ಬುಡ್ಗ ಜಂಗಮ್ಮ, ಶಿಳ್ಳೆಖ್ಯಾತ, ಅಂದಿಜೋಗಿ ಮತ್ತು ಸಿಂಧೋಳು, ಈ ಎಲ್ಲ ಸಮುದಾಯಗಳು ಭಿಕ್ಷೆ ಬೇಡಿಕೊಂಡು ಜೀವನ ಮಾಡ್ತಕ್ಕಂಥ ಸಮುದಾಯಗಳಾಗಿದ್ದಾವೆ. ಇವತ್ತು ಸಹ ಅವರಿಗೆ ಗುಡಿಸಲುಗಳು ಮತ್ತು ಮನೆಗಳು, ನಿವೇಶನಗಳು ಯಾವೂ ಸಹ ಸಿಗ್ತಾ ಇಲ್ಲ. ಸರ್ಕಾರದ ಅಧಿಕಾರಿಗಳು ಯಾವ ಕ್ರಮನೂ ತಗೊತಾ ಇಲ್ಲ, ನಮ್ಮನ್ನು ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ದಾರೆ ಹೊರತು ಎಲೆಕ್ಷನ್ ಟೈಮಲ್ಲಿ, ಬಾಕಿ ಟೈಮಲ್ಲಿ ನಮ್ಮನ್ನು ಕ್ಯಾರೆ ಅನ್ನೋರಿಲ್ಲ. ಈ ಎಲ್ಲ ದೃಷ್ಟಿಯಿಂದ ನಮ್ಮ 120 ಜಾತಿಗಳನ್ನು 2009 ಮತ್ತು 2010 ಮಾನ್ಯ ದ್ವಾರಕನಾಥ್ ಸಾಯಿ ಅವರು ಆಯೋಗದ ಅಧ್ಯಕ್ಷರಾಗಿದ್ದಾಗ ಅವರು ಈ ಎಲ್ಲ ಜಾತಿಗಳನ್ನು ಗುರುತಿಸಿ ಒಂದು ಅಲೆಮಾರಿ ಅನ್ನೋ ಒಂದು ಬ್ರ್ಯಾಂಡನ್ನು ಕೊಟ್ಟು ಇವ್ರನ್ನೆಲ್ಲ ಒಂದು ಮೈನ್ ಸ್ಟ್ರೀಮಿಗೆ ತರಬೇಕು ಅಂತೇಳಿ ಭಾಳ ಹೋರಾಟ ಮಾಡಿ ಹಳ್ಳಿ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಅವರ ಕಾಲೋನಿಗಳಿಗೆ ವಿಸಿಟ್ ಕೊಟ್ಟು ಎಲ್ಲರ ಸಮಸ್ಯೆಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. 120 ಜಾತಿಗಳಿಂದ ಅವರನ್ನು ಮಾಡಿದ್ರೆ ಭಾಳ ಒಳ್ಳೆಯದು ಅಂತ, MLC ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸರ್. ಈಗ ಯಾರ್ಯಾರನ್ನ ಭೇಟಿ ಮಾಡಿದ್ದೀರಾ, ಏನು ನಿಮ್ಮ ಮನವಿಗಳನ್ನ ಕೊಟ್ಟಿದ್ದೀರಾ, ಮತ್ತು ಅವರ ಕಾಂಗ್ರೆಸ್ನಿಂದ ಏನಾದ್ರು ರೆಸ್ಪಾನ್ಸ್ ಹತ್ರದ ಸಿಕ್ಕಿದೆಯಾ? ನೋಡಿ ಸರ್, ನಾವಿವಾಗ ಈಗಾಗಲೇ 2-3 ತಿಂಗಳಿಂದ ಈ ಸರ್ಕಾರ ಬಂದಾಗಲಿಂದನೂ ಒಂದು ಸತಿ ಮೊನ್ನೆ ಸಿದ್ದರಾಮಯ್ಯರು ಸಹ ಭೇಟಿ ಮಾಡಿದ್ದೀವಿ, ಮತ್ತು DK ಶಿವಕುಮಾರ್ ಅವರನ್ನು ಸಹ ಭೇಟಿ ಮಾಡಿದ್ದೀವಿ, ಮತ್ತು ಮಹಾದೇವಪ್ಪನವರಿಗೂ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನು ಹೇಳಿದ್ದೀವಿ. ಇಂಥ ವ್ಯಕ್ತಿಗಳನ್ನು ಮಾಡಿದ್ರೆ ಮಾತ್ರ ಸೂಕ್ತ ಅಂತೇಳಿ ನಾವು ಅವರಿಗೆ ಮನವಿ ಕೊಟ್ಟಿದ್ದೀವಿ. ಇದುವರೆಗೂ ಏನು ರೆಸ್ಪಾನ್ಸ್ ಬಂದಿಲ್ಲ ನಮ್ಮ ಎಲ್ಲ ಅಲೆಮಾರಿಗಳ ಪರವಾಗಿ. ಯಾಕೆಂದರೆ ನಮ್ಮಲ್ಲೇ ಒಬ್ಬರನ್ನ ಮಾಡಿದ್ರೆ ಇನ್ನು 119 ಜಾತಿಗಳಿಗೆ ಅನ್ಯಾಯ ಆಗ್ತದೆ. ಅದಕ್ಕೋಸ್ಕರ ಈ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡಿರೋದ್ರಿಂದ ನಮ್ಮೆಲ್ಲರ ಪರವಾಗಿ ಅವರನ್ನು MLC ಮಾಡೋದ್ರಿಂದ ಒಂದು ಕೌನ್ಸಿಲಲ್ಲಿ ಧ್ವನಿ ಎತ್ತಕ್ಕೆ ಒಬ್ಬ ಒಳ್ಳೆ ನಮ್ಮ ನಾಯಕರಾಗ್ತಾರೆ ಮತ್ತು ನಮಗೆ ಒಳ್ಳೆ ಸಹಾಯ ಮಾಡ್ತಾರೆ ಅನ್ನೋದನ್ನು ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಏನು ಆಗ್ರಹ ಅಥವಾ ಬೇಡಿಕೆ ಇದೆಯಲ್ಲ, ಇದಕ್ಕೆ ಸರ್ಕಾರ ಮನ್ನಣೆ ಕೊಡಲಿಲ್ಲ ಅಂದರೆ, ಸರ್ಕಾರ ಅದಕ್ಕಿಂತ ಕಾಂಗ್ರೆಸ್ ಪಕ್ಷ ಮನ್ನಣೆ ಕೊಡಲಿಲ್ಲ ಅಂತಂದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ, ಏನು ನಿಮ್ಮ ಮುಂದಿನ ನಡೆ ಏನು? ನೋಡಿ ಸರ್, ನಾವು ಕಾಂಗ್ರೆಸ್ಸಿನ ಪರವಾಗಿ ನಮ್ಮ ಜನಗಳು ಇನ್ನು 50 ಹೋದರೂ ಕಾಂಗ್ರೆಸ್ಸನ್ನೇ ನಂಬಿಕೊಂಡು ಕಾಂಗ್ರೆಸ್ಸಿಗೆ ಅವರು ಓಟ್ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷಗಳ ಕಾಲ. 75 ಆಗಿ ನಮಗೆ ಸಂವಿಧಾನ ಬಂದು 75 ಆಗಿ, ಸ್ವಾತಂತ್ರ್ಯ ಬಂದು 75 ಆಗಿ, ನಾವು ಇದುವರೆಗೂ ಸಹ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಪಕ್ಷಗಳಿಗೆ ನಾವು ಯಾವಾಗಲೂ ಮತ ಹಾಕದ ಅಲೆಮಾರಿಗಳೇ ಅಲ್ಲ. ಸೊ ನಮ್ಮ ಅಲೆಮಾರಿಗಳು ಎಂದಿಗೂ ಸಹ ಕಾಂಗ್ರೆಸ್ಸಿಗೆ ಮೋಸ ಮಾಡಿಲ್ಲ. ಆದ್ದರಿಂದ ಈ ಸತಿ ಕಾಂಗ್ರೆಸ್ ಪಕ್ಷ ಮೋಸ ಮಾಡದಲೇ ನಾವು ಹೇಳಿರ್ತಕ್ಕಂಥ ಮಾನ್ಯ ದ್ವಾರಕನಾಥ್ ಸಾಯಿ ಅವರಿಗೆ MLC ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ. ಇದು ಮಾಡಿಲ್ಲ ಅಂತೇಳಿದ್ರೆ ನಾವು ಅತ್ಯುಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹರ್ಷಿತಾ ಗಾಂಧಿ ಅಂತ, ನಾನು ಕುರ್ಮ ಸಮುದಾಯದಿಂದ ಬಂದಿರೋದು. ಈಗ ನಿಮ್ಮ ಡಿಮ್ಯಾಂಡ್ ಏನು, ಏನು ಇವತ್ತು ನೀವು ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರನ್ನೆಲ್ಲ ಭೇಟಿ ಮಾಡೋಕೆ ಹೋಗ್ತಾ ಇದ್ದೀರಿ, ಡಾಕ್ಟರ್ CS ದ್ವಾರಕನಾಥ್ ಅವ್ರನ್ನ MLC ಮಾಡಬೇಕು ಅಂತ, ಯಾವ ಮಾನದಂಡ ಇಟ್ಕೊಂಡು ನೀವು ಅವ್ರನ್ನ ಕೇಳೋಕೆ ಹೋಗ್ತಾ ಇದ್ದೀರಿ,
ಏನು ಗ್ರೌಂಡ್ಸು ನೀವು ಅವ್ರಿಗೆ ಎಮ್ ಎಲ್ ಸಿ ಕೊಡಬೇಕು ಅಂತ ಕೇಳೋದಕ್ಕೆ ಏನಾರು ಏನು ಗ್ರೌಂಡ್ಸ್ ಏನು? ಯಾಕಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಹಿರಿಯರಿದ್ದಾರೆ, ಸಾಕಷ್ಟು ಏನು ವರ್ಷಗಳಿಂದ ಸೇವೆ ಮಾಡಿದಂಥದ್ದಿದ್ದಾರೆ. ಇವರು ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮ್ನಲ್ಲಿ ಕಾಂಗ್ರೆಸ್ ಬಂದರು ಅಂತ ಆರೋಪ ಕೂಡ ಮಾಡ್ತಾರೆ ಕೆಲವರು. ಹಾಗಾಗಿ ಯಾವ ಗ್ರೌಂಡ್ಸ್ ಮೇಲೆ ನೀವು ಎಮ್ ಎಲ್ ಸಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಿ? ಸರ್, ದ್ವಾರಕನಾಥ್ ಸರ್ ಅವರು ವಕೀಲರಿದ್ದಾರೆ. ಈ ಹಿಂದೆ ಕೂಡ ಅವರು ಆಯೋಗಕ್ಕೆ ಅಧ್ಯಕ್ಷರಾಗಿದ್ದರು ಹಾಗೂ ತಳ ಸಮುದಾಯಗಳು ಅಲೆಮಾರಿಗಳಿಗೆ ಒಂದು ಧ್ವನಿಯಾಗಿ ಕೆಲಸ ಮಾಡಿದ್ದರು. ಅಂಥವರು ನಮ್ಮ ಪರ ಮೇಲ್ಮನೆಗೆ ಸದಸ್ಯರಾಗಿ ಹೋದರೆ ಅಂಥವ್ರಿಂದ ನಮ್ಮ ಸಮುದಾಯಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅವರು ಇದುವರೆಗೂ ರಾಜಕೀಯ ಏ ಥರ ಅಲ್ಲ ಸರ್, ಅವರು ಅಲೆಮಾರಿಗಳ ಪರ ಹೋರಾಟ ಮಾಡಿಕೊಂಡು ಸಂಘಟನೆ ಕಟ್ಕೊಂಡು ನಮ್ಮನ್ನೆಲ್ಲ ನಮ್ಮ ಧ್ವನಿಯಾಗಿ ಅಲ್ಲಿ ಹೋಗಿ ಮಾತಾಡೋದಕ್ಕೆ ನಮಗೊಬ್ಬರು ಸದಸ್ಯರು ಬೇಕಾಗಿದೆ. ಹಾಗಾಗಿ ಅವ್ರ ಕಡೆಯಿಂದ ನಮಗೆ ನಮ್ಮ ಸಮುದಾಯಗಳಿಗೆಲ್ಲ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳ್ತೀವಿ. ಇದುವರೆಗೂ ಯಾರು ಅಲೆಮಾರಿಗಳ ಪರ ಒಬ್ಬ MLA ಆಗಲಿ, MLC ಆಗಲಿ, MP ಆಗಲಿ, ಯಾವುದೇ ಸರ್ಕಾರ ಬಂದರೂ ಇಂಥ ಸಮುದಾಯಗಳಿಗೆ ಒಬ್ಬ ರೆಪ್ರೆಸೆಂಟೇಷನ್ ವ್ಯಕ್ತಿ ಬೇಕು ಅಂತ ಯಾವುದೇ ಸರ್ಕಾರ ಗುರುತಿಸಿಲ್ಲ ಸರ್. ಹಾಗಾಗಿ ನಮಗೆ ದ್ವಾರಕನಾಥ್ ಸರ್ ಅಂತವ್ರು ಬಂದಾಗ ನಮಗೆಲ್ಲ ಒಂದು ವಾಯ್ಸ್ ಆಗಿ ಹೋಗ್ತಾರೆ ಮತ್ತು ನಮಗೆಲ್ಲ ಇರುವಂಥ ತೊಂದರೆಗಳಿಂದ ಏನಿದೆ, ನಾವೆಲ್ಲ ಅಲೆಮಾರಿಗಳಿದ್ದೀವಿ ಮತ್ತು ಗುಡಿಸಲುಗಳಲ್ಲಿದ್ದಾರೆ, ಇನ್ನು 120 ಸಮುದಾಯಗಳ ಪರವಾಗಿ ಇವರು ಮಾತಾಡಿ ನಮ್ಮ ಸಮಸ್ಯೆಗಳಿಗೆಲ್ಲ ಮೇಲ್ಮನೆಯಲ್ಲಿ ಇರೋದ್ರಿಂದ ಸದಸ್ಯರಾಗಿ ಹೋಗೋದ್ರಿಂದ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ನಮ್ಮ ಪರವಾಗಿ ಒಂದು ವಾಯ್ಸ್ ಆಗಿ ಮಾತಾಡ್ತಾರೆ ಅಂತ ನಮಗೆ ಇವರು ಅದು ಸದಸ್ಯರಾಗಿರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ನಿಮ್ಮ ಸಮುದಾಯಕ್ಕೆ ದ್ವಾರಕನಾಥ್ ಅವರ ಕೊಡುಗೆಗಳು ಏನಾದ್ರು ಇದಾವ ಸರ್? ನಮ್ಮ ಸಮುದಾಯ 2017 ಅಲೆಮಾರಿ ಪಟ್ಟಿಯಿಂದ ಕೈಬಿಟ್ಟಾಗ ಇವರು ರೆಕಮೆಂಡ್ ಮಾಡಿ 2018 ನಮಗೆ ಅಲೆಮಾರಿ ಪಟ್ಟಿಯಲ್ಲಿ ಸೇರ್ಪಡೆ ಆಗೋದಕ್ಕೆ ಒಂದು ಅನುಕೂಲ ಆಯಿತು ಸರ್. ಒಂದು ವೇಳೆ ನಿಮ್ಮ ಏನೊಂದು ಡಿಮ್ಯಾಂಡ್ ಇದೆಯಲ್ಲ, ಇದಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನ್ನಣೆ ಕೊಡದೆ ಹೋದರೆ ನೆಕ್ಸ್ಟ್ ಸ್ಟೆಪ್ ಏನು ನಿಮ್ಮದು? ಸರ್, ನಾವು ಸರ್ಕಾರದಿಂದ ನಮ್ಮ ಹೋರಾಟ ಮುಂದಿನ ನಡೆಗಳಲ್ಲಿ ಈ ನಮ್ಮ ಸಮುದಾಯಗಳಿಗೋಸ್ಕರ ಯಾರೂ ಹೋರಾಟ ಮಾಡಿಲ್ಲ. ಈಗ ನಮಗೆ ಬೇಕಾಗಿರುವಂಥ ವ್ಯಕ್ತಿನ ಕಳಿಸ್ಲಿಕ್ಕೆ ನಾವು ನಮ್ಮ ಕೈಲಾದಷ್ಟು ನಾವು ಹೋರಾಟ ಖಂಡಿತ ಮಾಡೇ ಮಾಡ್ತೀವಿ ಸರ್. ನಾವು ಈಗಾಗಲೇ CMನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗಿರೋ ವ್ಯಕ್ತಿ ಈಗಿದ್ದಾರೆ, ಹೀಗೆ ದಯವಿಟ್ಟು ಇಂಥವ್ರನ್ನ ಮಾಡಿ ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಆಗಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳು ಏನು ಹೋರಾಟ ಮಾಡಬೇಕು ನಾವು ಮಾಡೋಕ್ಕೆ ಸಿದ್ಧವಿದ್ದೀವಿ ಸರ್. ನಾವು ನಾಗರಾಜು ಅಡ್ವೊಕೇಟು, ಹಿಂದುಳಿದ ವರ್ಗಗಳ ಅಲೆಮಾರಿ ದೊಂಬಿದಾಸ ಸಮುದಾಯದವನು. ದ್ವಾರಕನಾಥ್ ಸರ್ ಅವರು ಏನಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಬೇಕು ಅಂತಂತಂದರೆ, ಈ ಅಲೆಮಾರಿ ಮತ್ತು ಆದಿವಾಸಿ ಸಮುದಾಯಗಳವರು ಒಟ್ಟು 120 ಜಾತಿ ಸಮುದಾಯಗಳಿದೆ. ಈ ಸಮುದಾಯಗಳ ಪರವಾಗಿ ಕೌನ್ಸಿಲಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಇವರು ಸೂಕ್ತವಾದಂಥ ವ್ಯಕ್ತಿ. ಯಾಕೆಂತಂದರೆ ಈ ಸಮುದಾಯಗಳ ಬಗ್ಗೆ ಇವರಿಗೆ ಇವರಿಗಿರುವಷ್ಟು ನಾಲೆಡ್ಜು, ಅರಿವು ಮತ್ತು ಇವರಿಗೆ ಇರೋತ್ ಕಾಳಜಿ ಮತ್ತೊಬ್ಬರಲ್ಲಿ ಯಾರಲ್ಲೂ ನಾವು ಕೂಡ ಇದುವರೆಗೂ ಕೂಡ ನಾವು ನೋಡ್ಕೊಂಬಂದಿಲ್ಲ. ಯಾಕೆಂತಂದರೆ ಇಡೀ ಸಮುದಾಯಗಳಿಗೆ ಏನಾದರೂ ಇವತ್ತು ಇವರು ಇವರ ವರ್ಕು ಮತ್ತು ಇವರ ಕೆಲಸ ಕಾರ್ಯ ಮಾಡಿರೋದು ನೋಡಿದರೆ ನಿಜವಾಗ್ಲೂ ಇವರು ಸೂಕ್ತ ವ್ಯಕ್ತಿ. ಯಾಕೆಂತಂದರೆ ಅಲೆಮಾರಿ ಸಮುದಾಯಗಳ ಬಗ್ಗೆ ಫೀಲ್ಡ್ಗೆ ಹೋಗಿ ಅವರ ಒಂದು ಬದುಕು, ಅವರ ಕಷ್ಟ ಕಾರ್ಪಣ್ಯಗಳನ್ನ ಏನಾದರೂ ತಿಳ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ದ್ವಾರಕನಾಥ್ ಸಾಹೇಬರು ಸೂಕ್ತ ವ್ಯಕ್ತಿ. ಯಾಕೆಂದರೆ ಇಡೀ ಸಮುದಾಯಗಳಿಗೆ ಈ ಸಮಾಜದ ಕಟ್ಟ ಕಡೆ ಸಮುದಾಯಗಳಿಗೆ ಏನಾದರೂ ಇವತ್ತು ಅಡ್ರೆಸ್ ಮಾಡಿದ್ದಾರೆ ಅಂತಂದರೆ ಈ ಸಾಹೇಬರು ನಿಜವಾಗ್ಲೂ ಅಲೆಮಾರಿ ಸಮುದಾಯಗಳಿಗೆ ಹೆಸರು ಮತ್ತು ಉಸಿರನ್ನು ಕೊಟ್ಟಂಥ ಲೀಡರ್ ಯಾರಾದರೂ ಇದ್ದರೆ ಅದು ದ್ವಾರಕನಾಥ್ ಸಾಹೇಬರು ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಯಾಕೆಂದರೆ ಈ ಇವರು ಮೇಲ್ಮನೆ ಚಿಂತಕರ ಚಾವಡಿ ಅಂತ ಕರೆಸ್ಕೊಳ್ತಕ್ಕಂಥ ವಿಧಾನ ಪರಿಷತ್ತಿನಲ್ಲಿ ಇಂಥವ್ರ ಅಗತ್ಯತೆ ಈ ಸಮುದಾಯಗಳ ರೆಪ್ರೆಸೆಂಟೇಷನ್ ಆಗಿ ಖಂಡಿತವಾಗ್ಲೂ ಇರಬೇಕಾಗತ್ತೆ. ಹಾಗಾಗಿ ಇವ್ರನ್ನ ಮಾಡೋದು ಸೂಕ್ತ ಅಂತ ನನ್ನ ಭಾವನೆ. ಸರ್, ನನ್ನ ಹೆಸರು ಧನಂಜಯ ಸುಡ್ಗಾಡ್ ಸಿದ್ಧ ಸಮುದಾಯದವರು. ನಾನು ಬೆಂಗಳೂರು ನಗರ ಜಿಲ್ಲೆಯ DC ಕಮಿಟಿ ಮೆಂಬರ್ ಆಗಿದ್ದೀನಿ. ದ್ವಾರಕನಾಥ್ ಸರ್ ಅಂಥವರು ನಮಗೆ ಈಗಿನ ಆಧುನಿಕ ಕಾಲದ ಒಂದು ಅಂಬೇಡ್ಕರ್ ಅಂದ್ಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದರೆ ಅವರು ತಮ್ಮ ನಮ್ಮ ಅಲೆಮಾರಿಗಳು ಆಗಲಿ, ಗುಡಿಸಿಲು ಗುಡಾರುಗಳಾಗಲಿ, ಪ್ರತಿಯೊಂದು ಎಲ್ಲೆಲ್ಲಿ ಗುಡಿಸ್ಕೊಳ್ಳೋದು ಅಲ್ಲಿಗೆ ಭೇಟಿ ಮಾಡಿ ತಮ್ಮ ಅಳಲುಗಳನ್ನು ದುಃಖಗಳನ್ನು ಕೇಳ್ಕೊಂಡು ಬಂದಂಥ ಒಂದು ಹಿರಿಯ ಅಧಿಕಾರಿಗಳು. ಆಮೇಲೆ ಎಂಥ ಬಡವರಾಗಲಿ, ಓ ಪಾಪ ಹಿಂಗಿದ್ದಾರಲ್ಲ ಅಂತ ಮರುಗುವಂಥ ಒಂದು ಮುಗ್ಧ ಜೀವಿ ಅಂಥವರು ವಿಧಾನ ಪರಿಷತ್ ಸದಸ್ಯರಾದರೆ ಕೆಲ ಸಮುದಾಯಗಳಿಗೆ ಹೆಲ್ಪ್ ಆಗುತ್ತೆ. ಈಗ ಎಂಥ MLA ಆಗಲಿ, MP ಆಗಲಿ, ಈ ಒಂದು ದಿವಸ ಬಡವ್ರ ಕಷ್ಟಗಳು ಯಾರೂ ನೋಡೋಕೆ ಬಂದಿಲ್ಲ ಕೂಡ ಬರಲ್ಲ ಅಂದ್ಕೊಂಡಿದ್ದೀನಿ. ಕಾರಣ ಏನಪ್ಪ ಅಂದರೆ ಓಟಿದ್ದಾಗ ಮಾತ್ರ ತಮ್ಮ ಮತ ಕೇಳೋಕ್ಕೆ ಬರ್ತಾರೆ, ಗೆದ್ದ ಮೇಲೆ
ಆಯ್ತು ಮುಗಿತು, ತಮ್ಮ ಅಧಿಕಾರ ಬಂತು, ಕುರ್ಚಿ ಹತ್ಕೊಂಡು ಕುಂದಿರ್ತಾರೆ. ಆದರೆ ಇಂಥ ನಮ್ಮ ಅಂಬೇಡ್ಕರ್ ಅನ್ನೋ ಆಧುನಿಕ ನಮ್ಮ ದ್ವಾರಕನಾಥ್ ಸರ್ ಅವರು ಇದು ವಿಧಾನ ಪರಿಷತ್ತಿಗೆ ಅಧಿಕಾರ ಸಿಕ್ಕರೆ ಇಂಥ ಬಡ ಪಾಯಿಗಳಿಗೆ ಹೆಲ್ಪ್ ಆಗುತ್ತೆ. ಮಿನಿಸ್ಟರ್ವರೆಗೂ ಇವರು ಸಿದ್ದರಾಮಯ್ಯ ಸರ್ಗೂ ಭೇಟಿಯಾಗಿದ್ದೀವಿ, ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಭೇಟಿಯಾಗಿದ್ದೀವಿ. ಆದರೆ ಆಯಿತು ನೋಡೋಣ ಮಾಡೋಣ ಅಂತೇಳಿ ಹಂಗೆ ಹೇಳಿಕೊಟ್ಟಿದ್ದಾರೆ. ಅವರು ಅವರ ಪ್ರತಿಕ್ರಿಯೆಯಲ್ಲಿ ಮಾಡ್ತೀವಿ ಅಂತಾರ ಅಥವಾ ಸುಮ್ಮನೆ ಉಡಾಫೆ ಮಾತಾ? ಉಡಾಫೆ ಅಂದರೆ ಮಾಡೋದಿಲ್ಲ ಅಂತೇಳಿಲ್ಲ, ಮಾಡ್ತೀನಿ ಅಂತ ಹೇಳಿಲ್ಲ. ಹಾಂ, ತಮ್ಮ ನಿರ್ಣಯ ಯಾವುದನ್ನು ತಿಳಿಸಿಲ್ಲ. ಒಂದು ವೇಳೆ ನಿಮ್ಮ ಮನವಿನ ಪರಿಗಣಿಸಲಿಲ್ಲ ಅಂದರೆ ಏನು ನಿಮ್ಮ ಮುಂದಿನ ಹೆಜ್ಜೆ ಏನು? ಇಲ್ಲ ಸರ್, ಯಾಕಂದರೆ ಇದು ಇಡೀ ರಾಜ್ಯಾದ್ಯಂತ ಅಲೆಮಾರಿ ಜನಗಳಿದ್ದಾವೆ, ಅಂಥ ಜನಗಳೆಲ್ಲ ಸೇರಿ ಅಂಥವ್ರು ನಮಗೆ ಎಮ್ ಎಲ್ ಸಿ ಆದರೆ ಅನುಕೂಲ ಅಂತೇಳಿ ಹೋರಾಟ ಮಾಡಬೇಕಾಗುತ್ತೆ. ಕಾರಣ ಏನಪ್ಪ ಅಂದರೆ ಇವತ್ತು ದಿವಸ ಗೆದ್ದಂಥ ವ್ಯಕ್ತಿಗಳು ಯಾರೂ ನಮ್ಮ ಕಷ್ಟ ಯಾರೂ ನೋಡೋಕೆ ಬಂದಿಲ್ಲ, ಬಡವ್ರನ್ನ ಯಾರೂ ನೋಡೋಕೆ ಬಂದಿಲ್ಲ. ಅಂಥ ಮಹಾನ್ ವ್ಯಕ್ತಿಗಳು ಅಂದರೆ ನಮ್ಮ ಅಂಬೇಡ್ಕರ್ ಅಂತಂದರೆ ತಪ್ಪಿಲ್ಲ ದ್ವಾರಕನಾಥ್ ಸರ್. ಕಾರಣ ಏನಪ್ಪ ಅಂದರೆ ಗುಡಿಸಲಿಗೆ ಹೋಗಿ ಹೋಗಿ ಈ ಎಂಥ ಜೀವನ ಮಾಡ್ತಾರಂಥ ಪರಿಸ್ಥಿತಿ ಪರಿಗಣಿಸಿದವರು ಅಂಥ ವ್ಯಕ್ತಿಗಳು ಸಿ ಎಸ್ ದ್ವಾರಕನಾಥ್ ಸರ್ ಅಂದರೆ ಸುಮ್ಮನೆ ಅಲ್ಲ. ಒಂದು ಈಗಿನ ಕಾಲದಲ್ಲಿ ಅವ್ರು ಪೋರ್ಟ್ರೇಟ್ ಪೂಜೆ ಮಾಡಬೇಕು ನಮ್ಮ ಅಲೆಮಾರಿಗಳು, ಅಂಥ ಒಂದು ಮಹಾನ್ ವ್ಯಕ್ತಿ ಸರ್, ಅಂಥ ಶಕ್ತಿ ಅವರಲ್ಲಿದೆ. ರಾಜಶೇಖರ್ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರನ್ನು ಈ ರಾಜ್ಯದಲ್ಲಿ ವಿಧಾನ ಪರಿಷತ್ತು ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕಂತೇಳಿ ನಮ್ಮ ಒಂದು ಆಗ್ರಹವಾಗಿರುತ್ತದೆ. ಯಾಕಂತಂದರೆ ಈ ಒಂದು ಅಲೆಮಾರಿ ಸಮಾಜವನ್ನು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮುಂದುವರಿಸಿ ಮತ್ತು ಅವರಿಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದ ಯೋಜನೆಗಳು ಮತ್ತು ಅವರಿಗೆ ಸಿಗಬೇಕಂತಹ ಎಜುಕೇಷನ್ ಬಗ್ಗೆ ಕೂಡ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಅವರೊಂದು ರೆಪ್ರೆಸೆಂಟಿವ್ ಆಗಿ ಒಂದು ಅಸೆಂಬ್ಲಿಗೆ ಹೋದರೆ ಅನುಕೂಲ, ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಇವಾಗ ಅಧಿಕಾರದಲ್ಲಿ ಇಲ್ಲದೇ ಇರುವಂತಹ ಸಮಯದಲ್ಲಿ ಇಷ್ಟೊಂದು ಮಾಡುವಂತಹ ಒಬ್ಬರು ಅಧಿಕಾರದಲ್ಲೇ ತಾವಿದ್ದರೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಒಂದು ಅಭಿವೃದ್ಧಿಯನ್ನು ಮಾಡುತ್ತಾರೆ ಎಂಬ ಆತ್ಮವಿಶ್ವಾಸದಿಂದ ನಮ್ಮೆಲ್ಲ ಸಮಾಜದ ವತಿಯಿಂದ ಒಗ್ಗಟ್ಟಾಗಿ ನಾವು ಒಬ್ಬ ರೆಪ್ರೆಸೆಂಟಿವ್ ಆಗಿ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರನ್ನು ಈಗಿನ ಸರ್ಕಾರ ಆಯ್ಕೆ ಮಾಡಬೇಕಂತೇಳಿ ನಮ್ಮ ಒಂದು ಆಗ್ರಹವಾಗಿದೆ.